ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ, ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರ್ ಚಿಕ್ಕಪೇಟೆ ನಿಯರ್ ಕೆ ಆರ್ ಮಾರ್ಕೆಟ್ ಹತ್ರ ಇರೋವಂಥ ಮೂಸಾ ಆ್ಯಂಡ್ ಕೋ ಶಾಪ್ನವರ ವಾಲ್ ಕವರಿಂಗ್ ಮತ್ತು ಫ್ಲೋರ್ ಕಾರ್ಪೆಟ್ ಮೆಟೀರಿಯಲ್ ಥಿಂಗ್ಸ್ನ ನೋಡೋಣ. ಇವ್ರ ಹತ್ರ ನೋಡೋದಾದರೆ ವಿನೈಲ್ ಫ್ಲೋರಿಂಗು, ಆರ್ಟಿಫಿಷಿಯಲ್ ಗ್ರಾಸು, ಸ್ನೇಕ್ ಮ್ಯಾಟು, ಕುಷನ್ ಮ್ಯಾಟ್ಸು, ಮತ್ತು ಮಸ್ಜಿದ್ ಕಾರ್ಪೆಟು, ರಬ್ಬರ್ ಮ್ಯಾಟ್ಸು, ಕೌ ಮ್ಯಾಟ್ಸು, ಸ್ಪೋರ್ಟ್ಸ್ ಫ್ಲೋರಿಂಗು, ಶೀಟ್ಸು, ಮತ್ತು ನೆಟ್ಟು, ನಾನ್ ವೋವನ್ ಕಾರ್ಪೆಟ್, ಈ ಥರ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಈವನ್ ಕಾರ್ಪೆಟಲ್ಲಿ ಸೆಂಟರ್ ಕಾರ್ಪೆಟ್ ತೊಗೊಳೋದಾದರೆ ನಿಮಗೆ ಇಂಪೋರ್ಟೆಡ್ ಐಟಮ್ಸ್ ಕೂಡ ಇದೆ. ಈವನ್ನು ಲೋ ಬಜೆಟಿಂದನೂ ಕೂಡ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವಿಲ್ಲಿ ಶಾಪಿಂಗ್ ಮಾಡ್ಬೋದು. ಯಾಕಂದರೆ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ, ನಾಟ್ ಓನ್ಲಿ ಒನ್ ವೆರೈಟಿ, ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಮನೆಗೆ ಡೆಕೋರೇಟಿವ್ ಆಗಿ ಬೇಕಾಗಿರುವಂಥ ಕಲೆಕ್ಷನ್ಸ್ನ ನೀವಿಲ್ಲಿ ನೋಡ್ಬೋದು. ಫ್ಲೋರಿಂಗಿಗೆ ಟೈಲ್ಸ್ ಹಾಕ್ಸಿಲ್ಲ ಅಂದರೆ ಸೊ ನೀವಿಲ್ಲಿ ಕಾರ್ಪೆಟ್ ಇರುತ್ತೆ, ಸೊ ಅದನ್ನು ಕೂಡ ಹಾಕ್ಸ್ಕೋಬೋದು. ಇಲ್ಲಿ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ತೊಗೋಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ಈ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರೋ ಮತ್ತು ಲೊಕೇಶನ್ ನೋಡೋದಾದರೆ ಕೆ ಆರ್ ಮಾರ್ಕೆಟ್ ಬಸ್ ಸ್ಟಾಪ್ ಅಂತ. ನೀವು ಸ್ಟ್ರೈಟಾಗಿ ಬಂದರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಇವ್ರ ಶಾಪ್ ಇರುತ್ತೆ. ಇವ್ರದ್ದು ಶಾಪ್ ಬಂದುಬಿಟ್ಟು ಬೇಸ್ಮೆಂಟಲ್ಲಿ ಇದೆ, ಜೊತೆಗೆ ಥರ್ಡ್ ಫ್ಲೋರ್ ಮತ್ತು ಫೋರ್ತ್ ಫ್ಲೋರ್ ಇರುತ್ತೆ. ಥರ್ಡ್ ಮತ್ತು ಫೋರ್ತ್ ಬಂದುಬಿಟ್ಟು ಗೋಡನ್ ಆಗಿರುತ್ತೆ. ಬೇಸ್ಮೆಂಟಲ್ಲಿ ನೀವು ಶಾಪ್ನ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ತುಂಬಾ ಕಲೆಕ್ಷನ್ಸ್ ಇದೆ, ಮತ್ತು ಇವ್ರ ಹತ್ರ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಇದರಲ್ಲಿ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ. ಇದರಲ್ಲಿ ಯಾವುದೂ ನಿಮಗೆ ಅರ್ಥ ಆಗದೇ ಇದ್ದರೆ ಅಥವಾ ಪ್ರೈಸಸ್ ಎಲ್ಲ ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೆ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಕೇಳಿ. ವಾಟ್ಸಾಪ್ ಕಾಲ್ ಕೂಡ ಅವೈಲೇಬಲ್ ಇದೆ. ಈವನ್ PPT ಫೋಟೋಸ್ PPT ಕೂಡ ನೀವು ಇಲ್ಲಿ ನೋಡೋದಾದರೆ ಕೆಲವೊಂದು ಐಟಮ್ಸ್ಗೆ ಸ್ಟಾರ್ಟಿಂಗು ಸ್ಕ್ವೇರ್ ಫೀಟು 5 ರುಪೀಸಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಡಿಫ್ರೆಂಟ್ ವೆರೈಟಿ ಮೆಟೀರಿಯಲ್ ಇರುತ್ತೆ, ಪರ್ಟಿಕ್ಯುಲರ್ ಆಗಿ ಅಂತ ಹೇಳೋದಕ್ಕಾಗೋದಿಲ್ಲ. ನೀವು ಡೈರೆಕ್ಟು ಶಾಪ್ ವಿಸಿಟ್ ಮಾಡೋದಂತೂ ತುಂಬಾ ಅನುಕೂಲ. ನಿಮಗೆ ಯಾವ ಥರ ಬೇಕೋ ಅದನ್ನು ನೋಡಿಬಿಟ್ಟು ನೀವು ಸೆಲೆಕ್ಷನ್ ಮಾಡ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ, ಅಥವಾ ಬರೋಕ್ಕಾಗದೇ ಇದ್ದರೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ ಕಳಿಸ್ತಾರೆ. ಇಲ್ಲಿ ನನ್ನ ಚಾನಲಿಂದ ಅಥವಾ ಯೂಟ್ಯೂಬ್ ಕಡೆಯಿಂದ ಹೋದವರಿಗೆ 5 to 10% ಇಲ್ಲಿ ಡಿಸ್ಕೌಂಟ್ ಇರುತ್ತೆ. ಇಲ್ಲಿ ಫ್ಲೋರ್ ಮ್ಯಾಟ್ ಅಷ್ಟೇ ಅಲ್ಲ, ಈವನ್ ವಾಲ್ ಕವರಿಂಗ್ ಕೂಡ ಇಲ್ಲಿ ನೀವು ನೋಡ್ಬೋದು. ವಿಡಿಯೋದಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳಿದ್ದಾರೆ. ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಶಾಪ್ ನೇಮು ಮತ್ತೆ ಶಾಪ್ ನೇಮ್ ಮೂಸಾ ಅಂಡ್ ಕಂಪನಿ ಮೇಡಮ್, SJP ರೋಡ್, 64 ವರ್ಷ ಆಗಿದೆ. 1956 ಎಸ್ಟಾಬ್ಲಿಷ್ ಶಾಪ್ ಇದು, 66 ವರ್ಷ ಆಗಿದೆ ಇವಾಗ. ನಮ್ಮ ಹತ್ರ ಫ್ಲೋರಿಂಗ್, ವಿನೈಲ್ ಫ್ಲೋರಿಂಗ್, ಸೆಂಟರ್ ಪೀಸ್, ಕೆಲ ಕಾರ್ಪೆಟ್ ಐಟಮ್ಸ್ ಇದೆ. ಸಾಫ್ಟ್ ಕಾರ್ಪೆಟ್ಸ್, ಸಾಫ್ಟ್ ಫ್ಲೋರಿಂಗ್ ನಮ್ಮ ಹೇಳ್ತಾರೆ, ಗಮ್ ಹಾಕಿ ಹಾಕ್ತಾರೆ. ಸೆಂಟರ್ ಪೀಸ್ ಇದೆ, ಆಮೇಲೆ ವಿನೈಲ್ ಫ್ಲೋರಿಂಗ್ ಇದೆ, ವಾಲ್ ಪೇಪರ್ ಇದೆ, ಏನೇನ್ ಗಮ್ ಹಾಕಿ ನೀವು. ಕುಷನ್ ಮ್ಯಾಟ್ಸ್ ಇದೆ, ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ನೋಡಿ. ಅದೆಲ್ಲ ಕುಷನ್ ಮ್ಯಾಟ್ಸ್, ಇದೆಲ್ಲ ಕುಷನ್ ಮ್ಯಾಟ್ ಮನೆಯಲ್ಲಿ ಹಾಕಿ ಕಟ್ ಮಾಡಿ ಹಾಕ್ತಾರೆ ಎಂಟ್ರೆನ್ಸ್ ಅಲ್ಲಿ. ಆಮೇಲೆ ಇದೆಲ್ಲ ಮಜ್ಜಿದ್ ಕಾರ್ಪೆಟ್ ನೋಡಿ, ಮಜ್ಜಿದ್ಗೆ ಹಾಕಕ್ಕೆ 40 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಕ್ವೇರ್ ಫೀಟ್ 40 ರೂಪಾಯಿ, ಒಂದ್ ರೋಲ್ 4 ಗೆ 100 ಬರುತ್ತೆ. ರನ್ನಿಂಗ್ ಫಿಟ್ 400 ಸ್ಕ್ವೇರ್ ಫೀಟ್ ಒಂದು ರೂಮ್, 400 ಸ್ಕ್ವೇರ್ ಫೀಟ್ ಇದು 40 ರೂಪಾಯಿ ಇದು ಸ್ಟಾರ್ಟಿಂಗ್. ದಪ್ಪ ಕ್ವಾಲಿಟಿ ನೋಡಿ, ಇದು 100 ರೂಪಾಯಿ ಕ್ವಾಲಿಟಿ. ಇದು ಸೆಂಟರ್ ಇದು ಇಲ್ಲ, ಇದು ಮಜ್ಜಿದ್ ಕಾರ್ಪೆಟ್, ಇದು ಸ್ವಲ್ಪ ಪೀಸ್ ಇದು, ಥಿಕ್ನೆಸ್ ಚೆನ್ನಾಗಿದೆ ನೋಡಿ. 100 ರೂಪಾಯಿ ಇದು. ನಮ್ಮ ಹತ್ರ ಇದು ಎಷ್ಟು ಇದೆ, ಇದು ರೋಲ್, ಇದು ರೋಲ್, ಇದು ಪೀಸ್ ರೋಲ್ ಇಂದ ಕಟ್ ಮಾಡಿದೀನಿ. ಇದು ರೋಲ್ ಫುಲ್ 4 ಗೆ 100, 400 ಸ್ಕ್ವೇರ್ ಫೀಟ್ ಬರುತ್ತೆ. ಅಲ್ಲ ಇದು ಏನು, ಒಂದ್ ಪೀಸ್ ಬರುತ್ತೆ? ಇದು ಪೀಸ್ ನಾವು ಕಸ್ಟಮರ್ ಕಟ್ ಮಾಡಿ ಇಟ್ಟಿದೀನಿ. ಚೆನ್ನಾಗಿದೆ ಇದು, ಥಿಕ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ, ಅದೇ ಕಾಸ್ಟ್ಲಿ ಇದು. ಇದು ಥಿಕ್ನೆಸ್ ಕಡಿಮೆ ಇದೆ, ಅದಕ್ಕೆ 40 ರೂಪಾಯಿ ಇದು ನೋಡಿ, 40 ರೂಪಾಯಿ ಇದು. ಇದು ಬಂದ್ಬಿಟ್ಟು 40 ರೂಪಾಯಿ, ಇದು ಬಂದ್ಬಿಟ್ಟು ಥಿಕ್ನೆಸ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಜಾಸ್ತಿ ಇದೆ, ರೇಟ್ ಜಾಸ್ತಿ ಇದೆ ಮೇಡಮ್. 100 ರೂಪಾಯಿ ಸ್ಕ್ವೇರ್, ಇದು 100 ರೂಪಾಯಿ ಸ್ಕ್ವೇರ್ ಫೀಟ್ ಇದು. ಓಕೆ, 40 ರೂಪಾಯಿ ಸ್ಕ್ವೇರ್ ಫೀಟ್ ಇದು, ಎಲ್ಲಾ ರೋಲ್ 400 ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆ, ಎಲ್ಲಾದ್ರೂ ರೋಲು 400 ಯಾವ್ದು ಬೇಕಾದ್ರೂ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮ್ ಹತ್ರ 40 ರೂಪಾಯಿ ಸ್ಕ್ವೇರ್ಫೀಟ್, 40 ರೂಪಾಯಿ ಇದೆ, 100 ಇದೆ, 150 ರೂಪಾಯಿ, ಎಷ್ಟು ಜಾಸ್ತಿ ಗೇಜ್ ಬೇಕಿದೆ ಅಷ್ಟು ಸಿಗ್ತಾ ಇರುತ್ತೆ. ಸ್ಟಾರ್ಟಿಂಗ್ 40 ರೂಪಾಯಿ, ಮಿನಿಮಮ್ ಎಷ್ಟಿದೆ ಸರ್ ಥಿಕ್ನೆಸ್? ಇದು ಅದು 40 ರೂಪಾಯಿ ನಿಮ್ಗೆ ಒಂದು 8 mm ಬರುತ್ತೆ. ಇದು ಇದು 100 ರೂಪಾಯಿ ಒಂದು 11 to 12 mm ಬರುತ್ತೆ. ಇದು ನೋಡಿ, ಸೆಂಟರ್ ಪೀಸ್ ಇದೆ, ಇದು ಸೆಂಟರ್ ಪೀಸ್, ಸೆಂಟರ್ ಪೀಸ್ ಇದು. ಓಕೆ, ಇದು ಥಿಕ್ನೆಸ್ ಚೆನ್ನಾಗಿದೆ. ಇದು ನಿಮ್ಗೆ 4 ಗೆ 9 ಇದೆ, ಇದು ನಿಮ್ಗೆ 950 ರೂಪೀಸ್ ಆಗುತ್ತೆ. 4 by 9, 4 by 9, ಸಾರಿ 4 by 5, 950 ರೂಪೀಸ್ ಆಗುತ್ತೆ. ಇದು ಇದು ಬಂದ್ಬಿಟ್ಟು 950 ರೂಪೀಸ್ ಪೀಸ್. ಇದೆಲ್ಲ ನೀವು ಸೆಂಟರ್ ಟೇಬಲ್ ಮನೆಯಲ್ಲಿ ಆಗ್ಬಹುದು. ಓನ್ಲಿ 950 ರೂಪೀಸ್ ಆಗುತ್ತಾ? ಇದು ಥಿಕ್ನೆಸ್ ಕೂಡ ಇದೆ, ಚೆನ್ನಾಗಿದೆ, ಚೆನ್ನಾಗಿದೆ ಇದು. ಇದರಿಂದ ಅಷ್ಟು ಬೆಟರ್ ಕ್ವಾಲಿಟಿ ತೋರಿಸ್ತೀನಿ. ಇದಕ್ಕಿಂತ ಇನ್ನು ಬೆಟರ್ ಕ್ವಾಲಿಟಿ ಬರುತ್ತಾ ನೋಡಿ. ಇದು ಸ್ವಲ್ಪ ಇನ್ನೂ ಗೇಜ್ ಜಾಸ್ತಿ ಇದೆ, 3 by 5 ಮೇಡಮ್. ಸೆಂಟರ್ ಪೀಸ್ ಮನೆಯಲ್ಲಿ ಆಗ್ಬಹುದು, ಸೆಂಟರ್ ಟೇಬಲ್, ಟೀ ಟೇಬಲ್, 3 by 5, 1500 ರೂಪಾಯಿ ಆಗುತ್ತೆ. ಇದೆಷ್ಟಾಗುತ್ತೆ ಪೀಸು? 1500, 3 by 5 ಇದು, 3 by 5, 1500 ಆಗುತ್ತೆ. ಯಾಕಂದ್ರೆ ಇದು ಡಿಸೈನ್ ಮೇಲೂ ಸ್ವಲ್ಪ ಎಲ್ಲ ನಿಮ್ ಕಸ್ಟಮರ್ ನಿಮ್ ಚಾನೆಲ್ ಇಂದ ಬರ್ತಾರೆ ಅಂದ್ರೆ ಹೇಳ್ಬೇಕು, 5% ಡಿಸ್ಕೌಂಟ್ ಸಿಗುತ್ತೆ. ಇದ್ರ ಮೇಲೆ ಇನ್ನೂ 5% ಡಿಸ್ಕೌಂಟ್ ಕೊಡ್ತೀರಾ ನಿಮ್ ಕಸ್ಟಮರ್ಸ್? ಓಕೆ ಓಕೆ, ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. 1500 ಆಗುತ್ತೆ, 3 by 5 ಇದೆ. ಎಲ್ಲ ಹೋಲ್ಸೇಲ್ ನಮ್ದು, ವೇರಿಯಸ್ ಐಟಮ್ ಇದೆ ನೋಡಿ. ಇಂಪೋರ್ಟೆಡ್ ಐಟಮ್ ಇದು, ಇದು ಇಂಪೋರ್ಟೆಡ್ ಕಾಸ್ಟ್ಲಿ ಐಟಮ್. ಇದು 4 by 6, 5100 ರೂಪಾಯಿ 4 by 6 ಗೆ
ಇಂಪೋರ್ಟೆಡ್ ಐಟಮ್ ಇದೆ, ತುಂಬಾ ಸ್ಮೂತ್ ಕೂಡ ಇದೆ. ಅದಕ್ಕೆ ಇಷ್ಟು ಕಾಸ್ಟ್ಲಿ ಇದೆ, ಆಲ್ಮೋಸ್ಟ್ 200 ರುಪೀಸ್ ಸ್ಕ್ವೇರ್ ಫೀಟ್ ಆಗ್ತಾ ಇದೆ. ಹೆವಿ ಐಟಮ್ ಇದು, ತುಂಬಾ ಸ್ಮೂತ್ ಆಗಿದೆ, ತುಂಬಾ ಚೆನ್ನಾಗಿ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿ ಇಂಪೋರ್ಟೆಡ್ ಐಟಮ್ ಇದು. ಇದು ಸ್ಟಾರ್ಟಿಂಗ್ ಸೈಜ್ ಬಂದ ಏನ್ ಸೈಜಲ್ಲಿ ಸಿಗುತ್ತೆ? ನಿಮಗೆ ಕಡಿಮೆ 4x6 ಸ್ಟಾರ್ಟಿಂಗ್ ಇದೆ, ಆಮೇಲೆ 5x7 ಇದೆ, 6x8 ಇದೆ, 4x6. ಓಕೆ, 4x6 ಇದು 4x6 5100 ರೂಪಾಯಿ, 5100 ಆಗುತ್ತೆ. 9, 10x8 ಬೇರೆ ಬೇರೆ ಸೈಜ್ ಸಿಗುತ್ತೆ ನಿಮಗೆ. ಫಾಸ್ಟ್ ಮೂವಿಂಗ್ ಸೈಜ್ ಇಂದ 5x7 6x8 ಅದೇ ನೀವು ಕಸ್ಟಮರ್ ಗೊತ್ತಾಗತ್ತೆ ಏನಾಗುತ್ತೆ. ಟೇಬಲ್ ಎಷ್ಟು ಚಿಕ್ಕ ಮನೆಗೆಲ್ಲ 4x6 ಆಗ್ತಾರೆ, ಸ್ವಲ್ಪ ದೊಡ್ಡ ಮನೆಯಲ್ಲ 5x7, ತುಂಬಾ ದೊಡ್ಡ ಹಾಲ್ ಇದೆ ಅಂದ್ರೆ ಎಲ್ಲಿ 6x8 ಆಗ್ತಾರೆ. ಇಂಪೋರ್ಟೆಡ್ ಇದು, 4x6 ಸಿಲ್ಕ್ ಹೇಳ್ತಾರೆ ಇದಕ್ಕೆ, ಇದು 6000 ಆಗತ್ತೆ. ಹೆವಿ ಇದು, 4x6 ತುಂಬಾ ಚೆನ್ನಾಗಿದೆ, ಇದು ಫೀಲ್ ಚೆನ್ನಾಗಿದೆ. ಹೌದೌದು, ಇದೆಲ್ಲ ಬಂದ್ಬಿಟ್ಟು ಇಂಪೋರ್ಟೆಡ್ ಬರುತ್ತೆ. ಇಂಪೋರ್ಟೆಡ್, ಸೂಪರ್ ಆಗಿದೆ ನೋಡಿ. ಕ್ವಾಲಿಟಿ ಹೆವಿ ಕ್ವಾಲಿಟಿ, 3D ಕಾರ್ಪೆಟ್ ಹೇಳ್ತಾರೆ, ಡಿಸೈನ್ 3D ಇದೆ. 3x5 ಸೈಜ್, 2400 ರೂಪಾಯಿ. ಏನ್ ಸೈಜ್ ಇದೆ ಇದು? 3x5 3D ಕಾರ್ಪೆಟ್. 3D ಕಾರ್ಪೆಟ್, ಓಕೆ. ಈ ತರ ಏನು ಈ ತರ ಥ್ರೆಡ್ ಇರೋದಕ್ಕೆ 3D ಅಂತ ಹೇಳ್ತಾರೆ. ಇದರಿಂದ ಹೆವಿ ಇದೆ, ಒಂದು ಮೈಕ್ರೋ, ಇದರಲ್ಲಿ ಬೇರೆ ಬೇರೆ ಕಲರ್ ಸಿಗತ್ತೆ ನಿಮ್ಗೆ. ಇದು ಒಂದು ಕೋರ್ಸ್ ಇದೆ, 5x7 ಇದು 5x7 ಕಾರ್ಪೆಟ್ ಅಂತ ಹೇಳಿದ್ರೆ ನೀವು ತೋರಿಸ್ ಮೈಕ್ರೋ, ಇದು ಮೈಕ್ರೋ ಕಾರ್ಪೆಟ್. 3D ಓಕೆ, 3D ಅಂದ್ರೆ ತೋರಿಸ್ತೀರಾ? ಮೈಕ್ರೋ ಅಂದ್ರೆ ಈ ತರ ಕಡಿಮೆ ಸ್ವಲ್ಪ ತೋರಿಸ್ತೀನಿ. BCF ದಿಖಾ, BCF ಕಡಿಮೆ ಕ್ವಾಲಿಟಿ ಇದು. 6x8 ಇದು 2500 ರೂಪಾಯಿ. 6x8 ನೋಡಿ ಎಷ್ಟು ವ್ಯತ್ಯಾಸ ಇದೆ. ಇದೆ 5x7 7000, ಇದು ದೊಡ್ಡದಿದೆ 6x8 7500. ಯಾಕೆಂದ್ರೆ ಕ್ವಾಲಿಟಿ ಎಷ್ಟು ಇಷ್ಟ, ಇದು ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿ, ಡಿಫ್ರೆಂಟ್ ಕ್ವಾಲಿಟಿ. ಜೀಲಂ ಕುಚೆ ಆಲ್ಮೋಸ್ಟ್ ಎಲ್ಲ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಅಲ್ವಾ? 3D ಕಾರ್ಪೆಟ್, ಮೈಕ್ರೋ ಕಾರ್ಪೆಟ್, ಸೊ ಇಂಪೋರ್ಟೆಡ್ ಕಾರ್ಪೆಟ್, ಇಂಪೋರ್ಟೆಡ್ ಅಲ್ಲಿ ಸಿಲ್ಕ್, ತುಂಬಾನೇ ವೆರೈಟಿ ಇದೆ ನೋಡಿ. ಕಾರ್ಪೆಟ್ ಅಲ್ಲಿ ಸೆಂಟರ್ ಕಾರ್ಪೆಟ್ ಇಷ್ಟು ತರ ಕಾರ್ಪೆಟ್ ತೋರಿಸ್ತಾ ಇದಾರೆ. ಇವನ್ ಲೋ ಬಜೆಟ್ ಇದೆ, ಇದು ಎಷ್ಟು ಹೇಳಿದ ಪ್ರೈಸ್? ಇದು 2.5x8 2.5 ಪೀಸ್ ಅಲ್ಲಿ ಎಲ್ಲ ತೋರಿಸಿದೀನಿ ನಿಮಗೆ. ಕಸ್ಟಮರ್ ಬಜೆಟ್ ಪ್ರಕಾರ ನಮ್ಮ ಹತ್ರ ಐಟಮ್ ಇದೆ. ಸ್ವಲ್ಪ ಐಟಮ್ ಸ್ವಲ್ಪ ಸ್ವಲ್ಪ ಕಸ್ಟಮರ್ಗೆ ಬಜೆಟ್ ಹೇಗಿದೆ ಅವರ ಸೆಂಟರ್ ಪೀಸ್ ಇದೆ ನಮ್ಮ ಹತ್ರ. ಕಡಿಮೆ ಬಜೆಟ್ ಕಸ್ಟಮರ್ಗೆ ಕಡಿಮೆ ಬಜೆಟ್, ಜಾಸ್ತಿ ಇದೆ ಹೈ ಬಜೆಟ್ ಕಸ್ಟಮರ್ ಹೈ ಬಜೆಟ್ ಇದೆ. ನಮ್ಮ ಹತ್ರ ಎಲ್ಲ ವೆರೈಟಿ ಇದೆ, ಎಲ್ಲ ಸೈಜ್ ಇದೆ. ತೋರ್ಸಕ್ಕೆ ಇಷ್ಟು ತೋರಿಸಿದೀನಿ ನಿಮ್ಗೆ ಬೇಕಿದೆ ಅಂದ್ರೆ ಎಲ್ಲ ಸೈಜ್, 6x4 8x9 2x3 2x5 ಎಲ್ಲ ಸೈಜ್ ಸಿಗತ್ತೆ ನಿಮ್ಗೆ. ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಕಸ್ಟಮರ್ ಬಜೆಟ್ ಪ್ರಕಾರ ನಾವು ತೋರಿಸ್ತೀನಿ. ಆಮೇಲೆ ಬೇರೆ ಐಟಮ್ ಎಲ್ಲ ಫ್ಲೋರಿಂಗ್ ಐಟಮ್ ಇದು, ಹೋಲ್ಸೇಲ್ ಮಾಡ್ತೀವಿ ನಾವು. ಕಸ್ಟಮರ್ ಯಾರಿಗೆ ರೀಸೇಲ್ ಮಾಡ್ಬೇಕು ಅಂಗಡಿ ಇದೆ, ಕೆಳಗಡೆ ಡೀಟೇಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ರಿಟೇಲ್ ಕಸ್ಟಮರ್. ಹೋಲ್ಸೇಲ್ ಕಸ್ಟಮರ್ ನಾವು ಇಲ್ಲಿ ಇಟ್ಟಿದ್ದೀನಿ. 3 ಫ್ಲೋರ್ ಬೇಸ್ಮೆಂಟ್ ಇದೆ, ಆಮೇಲೆ 4th and 3rd ಅಲ್ಲಿ ಗೋಡೌನ್. ನಾವಾಗ ಹೊಸ ಫ್ಲೋರ್ ಒಂದ್ ಮಾಡಿದೀನಿ, ಅದು 5th ಫ್ಲೋರ್ ಮಾಡಿದೀನಿ ಇವಾಗ. ಅಲ್ಲಿ ಕಾರ್ಪೆಟ್ ಇಡಕ್ಕೆ 1 ಫ್ಲೋರ್ ಎಕ್ಸ್ಟ್ರಾ ಮಾಡಿದ್ದೀನಿ. ಸೊ ಇದು ನಮ್ಗೆ ಹೋಲ್ಸೇಲ್ ಎಲ್ಲ ಮಾಡಕ್ಕೆ ನಾವು ಇದು ನಮ್ಮ ಹತ್ರ ಈ ಫ್ಲೋರಿಂಗ್ ಇಟ್ಟಿದೀನಿ ಇಲ್ಲಿ. ಸ್ವಲ್ಪ ಏನಿದೆ ನಾವು ರಿಟೇಲ್ ಮಾಡ್ತೀನಿ, ನಮ್ದು ಎರಡು ಇದೆ, ನಮ್ದು ರಿಟೇಲ್ ಇದೆ, ಹೋಲ್ಸೇಲ್. ಕಸ್ಟಮರ್ ಯಾರಿಗೆ ಮನೆ ಸರಿ ಇಲ್ಲಿ ತಗೊಂಡು ಹೋಗಿ ಸೇಲ್ ಮಾಡ್ಬೇಕು ಅದು ಮಾಡ್ಕೊಡ್ತೀನಿ, ರೋಲ್ ಟು ರೋಲ್ ಅದು, ಅದು ಕಟ್ ಮಾಡಲ್ಲ. ಇಲ್ಲ ಕಸ್ಟಮರ್ ಮನೆಗೆ ಕಸ್ಟಮರು ಬರಬಹುದು, ಅವನಿಗೆ ಚೆನ್ನ ಬೆಸ್ಟ್ ರೇಟ್ ಅಲ್ಲಿ ಮನೆ ಕಟ್ ಮಾಡಿ ಎಷ್ಟು ಎರಡು ಚಿಕ್ಕ ಸೈಜ್ ಬೇಕಿದೆ 500 ರೂಪಾಯಿ 1000 ರೂಪಾಯಿಗೆ ಅವನು ಬರ್ಬೋದು. ಎಷ್ಟುಗೆ ಬೇಕಿದೆ ಅವನ್ಗೆ, ಚಿಮ ಕಾಂಡಿ ಮನೆಗೆ ಆಫೀಸ್ಗೆ ಎಲ್ಲ ಬನ್ನಿ ತಗೊಂಡು ಹೋಗ್ಬೋದು. ಇದೇ ತರ ಹೇಳಿದ್ರಿ ಕಾರ್ಪೆಟ್ ನೀವು? ಇದು ನಿಮ್ಗೆ 3200 ರೂಪಾಯಿ, 6x4 ಅಂದ್ರೆ 6x4 ಇದೆ. ಈ ತರ ಈ ತರ ಬರೋದು 6x4. ಓಕೆ, ಸ್ಟೇಕ್ ಮ್ಯಾಟ್ ದಿಖಾದೆ. ಅದು ಎಲ್ಲ ನಮ್ಮ ಹತ್ರ ಇದು ಮ್ಯಾಟ್ ವೆಡ್ಡಿಂಗ್ ಹಾಲ್ ಅಲ್ಲಿ ಪಾತ್ವೆ ಅಲ್ಲಿ 3 ಫೀಟ್ ಇರುತ್ತೆ. 50 ರೂಪಾಯಿ ಇದೆ ಸ್ಕ್ವೇರ್ ಫೀಟ್. ಅದು ರೆಡ್ ಕಲರ್ ಕಲರ್ ಇದೆ, ಅದರಲ್ಲಿ ಬೇರೆ ಬೇರೆ ಕಲರ್ ಸಿಗತ್ತೆ ನಿಮ್ಗೆ. ಓಕೆ, ಅಂದ್ರೆ ಅದು ಪಾತ್ವೆ ಇರೋದು ಎಷ್ಟು ಸ್ಕ್ವೇರ್ ಫೀಟ್ ಲೆಕ್ಕನ? ಸ್ಕ್ವೇರ್ ಫೀಟ್ ಲೆಕ್ಕ ಏನು ಇದೆ ಸರ್? ಸ್ಕ್ವೇರ್ ಫೀಟ್ 50 ರೂಪಾಯಿ ಸ್ಕ್ವೇರ್ ಫೀಟ್. ಓಕೆ,
ಶೆಡ್ ನೆಟ್ಟು ಶೆಡ್ ನೆಟ್ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಕೆಲಸ ಇಲ್ಲ ಮನೆಯಲ್ಲಿ ಕೆಲಸ ಆಗ್ತಾ ಇದೆ ಇಲ್ಲ ಅಂದ್ರೆ ಮಕ್ಕಳು ಇದಾರೆ ಮನೆಯಲ್ಲಿ ಸ್ವಲ್ಪ ಟೈಟ್ ಆಗಿ ಕಟ್ಟಕ್ಕೆ ಬಾಲ್ಕನಿಯಲ್ಲಿ ಆಗ್ಬಹುದು. 2 ಮೀಟರ್ 50 ಮೀಟರ್ ನಾವು ಲೂಸ್ ಮಾಡಲ್ಲ, ಓನ್ಲಿ ಕಟ್ಲೆ ಇದು ಫುಲ್. 2 ಮೀಟರ್ 50 ಮೀಟರ್ ಇದು ನಿಮ್ಗೆ ಸಿಗತ್ತೆ. 2 ಮೀಟರ್ 50 ಮೀಟರ್ 2 ಮೀಟರ್ ಹೈಟ್, 50 ಮೀಟರ್ ಲೆಂತ್, 3 ಮೀಟರ್ ವಿತ್ ಮೀಟರ್ ಲೆಂತ್ ಸಿಗತ್ತೆ. ಲೆಂತ್ 50 ಮೀಟರ್ ವಿತ್ 3 ಮೀಟರ್, 2 ಮೀಟರ್ ಇದೆ, 3 ಮೀಟರ್ ಇದೆ, ಒಂದೇ ರನ್ನಿಂಗ್ ಲೆಂತ್ 50 ಮೀಟರ್. ಪ್ರೈಸ್ ನಿಮ್ಗೆ 50% ಅಲ್ಲಿ ಸಿಗುತ್ತೆ, 75% ಅಲ್ಲಿ ಸಿಗುತ್ತೆ, 90% ಅಲ್ಲಿ ಸಿಗುತ್ತೆ. 50% ಅಲ್ಲಿ ಕ್ವಾಲಿಟಿ ಬೇರೆ ಇರುತ್ತೆ, 75% ಕ್ವಾಲಿಟಿ ಬೇರೆ ಇರುತ್ತೆ, 90% ಕ್ವಾಲಿಟಿ ಬೇರೆ ಇರುತ್ತೆ. ಅದು ನಿಮ್ಗೆ ರೇಟ್ 50% ಕ್ವಾಲಿಟಿ 3x50 ಇದು 2000 ರುಪೀಸ್. 3x50 75% 3.5 ಸಾವಿರ. ಅಂಡ್ 3x50 90% ಅದು 4.5. ಓಕೆ, 90% ಒಂದ್ ಬಂಡಲ್ ಅಂದ್ರೆ. ಓಕೆ ಓಕೆ, ಕ್ಲೋಸ್ ಟು 1600 ಸ್ಕ್ವೇರ್ ಫೀಟ್ ಬರುತ್ತೆ 3 ಮೀಟರ್ದು. ಹೌದಾ, 1650 ಸ್ಕ್ವೇರ್ ಫೀಟ್. 2 ಮೀಟರ್ದು ನಿಮ್ಗೆ ಆಲ್ಮೋಸ್ಟ್ 2 ಮೀಟರ್ 1100 ಸ್ಕ್ವೇರ್ ಫೀಟ್ ಬರುತ್ತೆ. ಸರ್, ಇವಾಗ ಅದು ಸಪ್ರೇಟ್ ತಗೊಳಕ್ ಆಗಲ್ವಾ? ಇಲ್ಲ, ಒಂದೇ ಪೀಸ್ ತಗೋಬೇಕು ನೀವು. ನಾವು ಪೀಸ್ ಫುಲ್ ಎಷ್ಟು ಮೀಟರ್ ಟೋಟಲ್ ಆಗಿ 50 ಮೀಟರ್ ಬಂದೇ ಬರುತ್ತೆ. ನೀವು ಏನ್ ಮಾಡ್ಕೊಳ್ಳಿ, ನಾವು ಕಟ್ ಮಾಡಲ್ಲ. ಸ್ವಲ್ಪ ಚಿಕ್ಕ ಅಂಗಡಿಯಲ್ಲಿ ಕಟ್ ಮಾಡಿ ಕೊಡ್ತಾರೆ, ನಾವು ಕಟ್ ಮಾಡಲ್ಲ. 50% ಅಂದ್ರೆ ಎಷ್ಟು ರೂಪಾಯಿ ಹೇಳಿದ್ರಿ ನೀವು? 2000. ಅದು 3 ಮೀಟರ್ದು. 2 ಮೀಟರ್ದು ಫುಲ್ ಮೇಲ್ ನಿಮ್ಗೆ ಆಗತ್ತೆ 1500 ರೂಪಾಯಿ. ಕ್ಲಿಯರ್ ಆಗಿ ಇನ್ನು ಬೇಕು ಅಂತಂದ್ರೆ ಒಂದ್ಸರಿ ನೀವು ಬರಕಾಗದಿದ್ರೆ ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ. ವಿಡಿಯೋ ಕಾಲ್ ಮಾಡಿ ನಿಮಗೆ ಎಲ್ಲ ಕ್ಲಿಯರ್ ಆಗಿ ಓಪನ್ ಮಾಡಿ ತೋರಿಸ್ತಾರೆ, ಅಥವಾ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರಂತೂ ತುಂಬಾನೇ ಏನು ಸ್ಟಾಕ್ಸ್ ಇದೆ. PDF ಕಳಿಸ್ತೀನಿ ನಿಮಗೆ, PDF ಎಲ್ಲ PDF ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ, ನೋಡಬಹುದು. ಇನ್ನು ಕ್ಲಿಯರ್ ಆಗಿ ನಿಮಗೆ ಬೇಕು ಅಂದ್ರೆ ದಯವಿಟ್ಟು ಕಾಲ್ ಮಾಡಿ, ಇಲ್ಲ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ. ಕೌಮ್ಯಾಟ್ ಇದು 6 4 ಇಂಟರ್ಲಾಕಿಂಗ್, ಇದು 2500 ರೂಪಾಯಿ ಆಗುತ್ತೆ. 2400 ರೂಪಾಯಿ 6x4 ಇದು 2500 ರೂಪಾಯಿ ಆಗುತ್ತೆ. ಇದು ಹೋಲ್ಸೇಲ್ ರೇಟ್ ನಾವು ಹೇಳ್ತಾ ಇದೀವಿ. ನಮ್ದು ತುಂಬಾ ಸ್ಟಾಕ್ ಇದೆ, ಕ್ಲೋಸ್ ಟು 250 ಪೀಸ್ ಯಾವಾಗ ನಮ್ಮ ಹತ್ರ ಇರುತ್ತೆ. ಯಾರಿಗೆ ರೀಸೆಲಿಂಗ್ ಮಾಡ್ಬೇಕು ಅಂದ್ರೆ ಇನ್ನೂ ಕಡಿಮೆ ಆಗುತ್ತೆ ರೇಟ್. ಕಸ್ಟಮರ್ ಗೆ 2500 ರೂಪಾಯಿ ಫೈನಲ್ ಪ್ರೈಸ್ ಇದು. 2500 ಜಾಸ್ತಿ ಇದೆ, 20-30 ಪೀಸ್ ಕಡಿಮೆ ಮಾಡಬಹುದು, ಇಲ್ಲ ಅಂದ್ರೆ ಇದು ಫಿಕ್ಸ್ ಪ್ರೈಸ್ ಇದು. ಓಕೆ, 6x4 ಇರುತ್ತೆ ಇದು. 17mm 35 kg, 17mm ಬರುತ್ತಾ ಇದು ಥಿಕ್ನೆಸ್ ಅರೌಂಡ್ 35 kg. ಹೌದು, ಅಷ್ಟು 6x4 ಓಕೆ ಓಕೆ. ಇಂಟರ್ಲಾಕ್ ಆಗುತ್ತಾ ಇದು? ಒಂದು ಪೀಸ್ ಗೆ 2 ಪೀಸ್, ಒಂದೇ 20 ಪೀಸ್ ಇರಲಿ ಇಂಟರ್ಲಾಕ್ ಆಗುತ್ತೆ, ಒಂದೊಂದ್ ಪೀಸ್ ಇಂಟರ್ಲಾಕ್ ಆಗುತ್ತೆ, ಗ್ಯಾಪ್ ಇರಲ್ಲ. ಹೌದಾ, ಓಕೆ. 6x4 ಸ್ಟ್ಯಾಂಡರ್ಡ್, ಅದೇ ಸ್ಟ್ಯಾಂಡರ್ಡ್ ಸೈಜ್. ಓಕೆ, ಇದೆಲ್ಲ ಮಸ್ಜಿದ್. ಓಕೆ, ಇದೆಲ್ಲ ಕಟ್ ಮಾಡ್ಕೊಡ್ತಿರಲ್ಲ? ಕಟ್ ಮಾಡ್ಕೊಡ್ತೀವಿ, ಫುಲ್ ರಂಜಾನ್ ಬರ್ತಾ ಇದೆ, ಮಸ್ಜಿದ್ ಸಾಕ್ ಜಾಸ್ತಿ ಆಗ್ತಾ ಇದೆ. ಹೌದಾ, ಓಕೆ. ಮೇನ್ಲಿ ನಮ್ಮ ಹತ್ರ ಇವಾಗ 4 ಟೈಪ್ ಕಾರ್ಪೆಟ್ ಇದೆ. ಫಸ್ಟ್ ಇದು ನಾನ್ ಒನ್ ಕಾರ್ಪೆಟ್, ಇದು 11 ರುಪೀಸ್ ಆಗುತ್ತೆ. ಏನಕ್ಕೆ ಯೂಸ್ ಮಾಡ್ತಾರೆ? ಇದು ಕಲ್ಯಾಣ ಮಂಟಪ ಇಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ನಿಮ್ಗೆ ಎಕ್ಸಿಬಿಷನ್ ಅಲ್ಲಿ ಯೂಸ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಇದು 11 ರುಪೀಸ್ ಆಗುತ್ತೆ. ಕ್ವಾಂಟಿಟಿ ಫುಲ್ ರೋಲ್ ಇದೆ, ದೊಡ್ಡ ದೊಡ್ಡ ಕ್ವಾಂಟಿಟಿ ಇದೆ. 20% ಕಡಿಮೆ ಆಗ್ಬಿಡುತ್ತೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡೋಣ. ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ರೋಲ್ ತಗೊಳ್ಳೋದಾದ್ರೆ, ರೋಲ್ ತಗೊಳ್ಳೋದು ಕಡಿಮೆ ಆಗುತ್ತೆ. ಮೇನ್ ಎಕ್ಸಿಬಿಷನ್ ಅಲ್ಲಿ ಯೂಸ್ ಮಾಡ್ತಾರೆ. 6 ಫೀಟ್ ಅಲ್ಲಿ ಸಿಗುತ್ತೆ, 10 ಫೀಟ್ ಅಲ್ಲಿ ಸಿಗುತ್ತೆ, 6x150, 10x100 ಫುಲ್ ರೋಲ್. 10 ಫೀಟ್ ಅಲ್ಲಿ 1500 ಬರುತ್ತೆ, 1500 ಸ್ಕ್ವೇರ್ ಫೀಟ್. ಆಮೇಲೆ 6 ಫೀಟ್ ಅಲ್ಲಿ 900 ಸ್ಕ್ವೇರ್ ಫೀಟ್, 6x150 ಸ್ಕ್ವೇರ್ ಫೀಟ್, ಫುಲ್ 900 ಸ್ಕ್ವೇರ್ ಫೀಟ್ ಇರುತ್ತೆ. ಕಸ್ಟಮರ್ಗೆ ಕಟ್ಲೆಂಟ್ ಬೇಕಿದೆ 11 ರುಪೀಸ್ ಪ್ಲಸ್ GST ಆಗುತ್ತೆ. ಓಕೆ, ಎಷ್ಟು ಬೇಕಾದ್ರೆ ತಗೋಬಹುದು, 11 ರುಪೀಸ್ ಆಗುತ್ತೆ. 11 ರುಪೀಸ್ ಟ್ಯಾಕ್ಸ್ 12%. ಓಕೆ, ಇನ್ನು ಕಡಿಮೆ ಮಾಡೋಣ ಸ್ವಲ್ಪ, 150 ಸ್ಕ್ವೇರ್ ಫೀಟ್ ಇದೆ, ನಾವು ಕಡಿಮೆ ಮಾಡೋಣ. ಓಕೆ, ಇದೆಲ್ಲ ಬಂದ್ಬಿಟ್ಟು ಅದೇ ಫ್ಲೋರಿಂಗ್ ಕಾರ್ಪೆಟ್ ಎಕ್ಸಿಬಿಷನ್ ಅಲ್ಲಿ ಮದುವೆ ಹಾಲ್ ಅಲ್ಲಿ ಹಾಕೋಂಡಿದ್ದೀವಿ. ರಿಪ್ ಕಾರ್ಪೆಟ್, ರಿಪ್ ಕಾರ್ಪೆಟ್ ಇದು. ಇದು ರಿಟೇಲ್ ಪ್ರೈಸ್ 18 ರೂಪಾಯಿ. ಇದು ರಿಪ್ ಕಾರ್ಪೆಟ್, ಇದು 18 ರೂಪಾಯಿ ರಿಟೇಲ್ ಪ್ರೈಸ್. ರಿಪ್ ಕಾರ್ಪೆಟ್ ಅಂದ್ರೆ ಅದೇ ಲೈನ್ಸ್, ಲೈನ್ ಲೈನ್ ಸ್ವಲ್ಪ. ಇದು ಕಾರ್ಪೆಟ್ ಅಲ್ಲಿ ಯೂಸ್ ಮಾಡಬಹುದು, ಆಫೀಸ್ ಅಲ್ಲಿ ಯೂಸ್ ಮಾಡಬಹುದು. 18 ರೂಪಾಯಿ ಇದು. ಇದು ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಇದೆ, ರೇಟ್ ಕಡಿಮೆ ಮಾಡೋಣ, ರೇಟ್ ಕಡಿಮೆ ಮಾಡೋಣ. ಏನ್ ಥಿಕ್ನೆಸ್ ಬರ್ಬೋದು ಅಂತ ಹೇಳ್ಬೋದು? 2mm ಇದು 3mm ಬರ್ಬೋದು. 3mm ಇದು 2mm ಇರುತ್ತೆ. ಅದಕ್ಕೆ 8 ಕಲರ್ ಅಲ್ಲಿ ಸಿಗುತ್ತೆ. ಡಬಲ್ ಕಲರ್ ಕಾರ್ಪೆಟ್ ಇದು, 25 ರೂಪಾಯಿ. ಇದು ತುಂಬಾ ಚರ್ಚ್ ಅಲ್ಲಿ ನಡೀತಾ ಇದೆ ನೋಡಿ. ಈ ತರ ನಮ್ಮ ಹತ್ರ 4-5 ಕಲರ್ ಸಿಗುತ್ತೆ ಇದರಲ್ಲಿ. ಕಾಂಬಿನೇಷನ್ ಇದೆ, ಬ್ಲಾಕ್ ಲೈನ್. ಇದು 3mm ಬರುತ್ತೆ, ಇದು 3mm ಬರುತ್ತೆ. ಇದು 25 ರೂಪಾಯಿ ಸ್ಕ್ವೇರ್ ಫೀಟ್ ಇದು. ಇದರಲ್ಲಿ ಎಷ್ಟು ಕಲರ್ಸ್ ಇರುತ್ತೆ? ನಮ್ಮ ಹತ್ರ ಒಂದ್ 4-5 ಕಲರ್ ಇದೆ. ಓಕೆ, ಚೆನ್ನಾಗಿದೆ ನೋಡ್ರಿ. ಕಾಂಬಿನೇಷನ್ ಬಂದಿದ್ದು 3mm ಆಗುತ್ತೆ, 25 ರುಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಇವನ್ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ. ಆಮೇಲೆ ನಿಮ್ಗೆ ಕ್ವೆಶ್ಚನ್ ಮಾಡಿ ತೋರಿಸ್ತೀನಿ.
ಇದು ಕಲ್ಯಾಣ ಮಂಟಪ ಡಿಸೈನರ್ ಕಾರ್ಪೆಟ್ ಇದು. ಇದು ನಿಮ್ಗೆ ಕಲ್ಯಾಣ ಮಂಟಪ ಅಲ್ಲಿ ಹಾಕ್ತಾರೆ, ಆಮೇಲೆ ಮದುವೆಯಲ್ಲಿ ಫಂಕ್ಷನ್ ಹಾಲ್ ದೊಡ್ಡ ದೊಡ್ಡ ಎಕ್ಸಿಬಿಷನ್ ಅಲ್ಲಿ ಹಾಕ್ತಾರೆ. ಇದು ನಿಮ್ಗೆ ಬೇರೆ ಬೇರೆ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಪ್ರಿಂಟ್ ಬಗ್ಗೆ ನಾರ್ಮಲ್ ಪ್ರಿಂಟ್ ಈ ತರ ಪ್ರಿಂಟ್ ಎಲ್ಲ 12 rupees ಫುಲ್ ರೋಲ್ಗೆ, ಕಟ್ಲಿಂದ 1.5 rupees ಜಾಸ್ತಿ ಆಗುತ್ತೆ, 13.5 ಹಾಕೊಡೋಣ. ಆಮೇಲೆ ಇದರಲ್ಲಿ ನಿಮ್ಗೆ 3D ಪ್ರಿಂಟ್ ಬೇಕಿದೆ ಅಂದ್ರೆ 15 rupees ಆಗುತ್ತೆ. ಆರ್ಗೆ 100 ಬೇರೆ 100 ಡಿಸೈನ್ ಸಿಗುತ್ತೆ ಅದರಲ್ಲಿ ನಿಮಗೆ. ಇದ್ರಲ್ಲಿ 100 ಇನ್ನೂ ಡಿಸೈನ್ ಸಿಗುತ್ತೆ, ಸೇಮ್ ಆಗುತ್ತೆ. ಪ್ಲೇನ್ ಗೆ ಏನು 11 ಆಗುತ್ತೆ, ಇದಕ್ಕೆ 13.5 ಆಗುತ್ತೆ. ಬಟ್ ಪ್ರಿಂಟ್ ನಿಮಗೆ ವೆರೈಟಿ 100 ವೆರೈಟಿ ಪ್ರಿಂಟ್ ಸಿಗುತ್ತೆ. ಓಕೆ, ಚೆನ್ನಾಗಿದೆ. ಅದು ಸೇಮ್ 2mm ಬರುತ್ತೆ ನೋಡಿ, ಚೆನ್ನಾಗಿದೆ ಡಿಸೈನ್, ತುಂಬಾ ಡಿಸೈನ್. ಇದು ಲೂಪ್ ಪೈಲ್ ಕಾರ್ಪೆಟ್ ಹೇಳ್ತಾರೆ ಮೇಡಮ್, ಅದಲ್ಲಿ 45 rupees ಆಫೀಸ್ಗೆ ಹಾಕ್ತಾರೆ. ಸ್ವಲ್ಪ ಹೆವಿ ಗೇಜ್ ಇದು, ಇದ್ರಲ್ಲಿ 4-5 mm ಇರುತ್ತೆ. ಆಮೇಲೆ ಕ್ವಾಲಿಟಿ ಬೇರೆ ಇದೆ. ಇದು 45 rupees ಸ್ಕ್ವೇರ್ ಫೀಟ್ ಆಫೀಸ್ಗೆ ಹಾಕ್ತಾರೆ. ಇದು ಆಫೀಸ್ಗೆ ಹಾಕುವಂತದ್ದು, ಆಫೀಸ್ ಇವನ್ ಹಾಸ್ಪಿಟಲ್ ಕೂಡ ನೋಡಿದ್ದೀನಿ. ಆಫೀಸ್ ಅಲ್ಲಿ ಹಾಕ್ತಾರೆ, ನಿಮಗೆ ಇದು ಎಲ್ಲಿ ಯಾವ್ದು ಹಾಸ್ಪಿಟಲ್ ಇದೆ, ರೆಸ್ಟೋರೆಂಟ್ಸ್ ಹಾಕ್ತಾರೆ. ಎಲ್ಲಿ ಎಲ್ಲಿ ವ್ಯಾಕ್ಯೂಮ್ ಮಾಡಕ್ಕೆ ಪ್ರತಿ ವ್ಯಾಕ್ಯೂಮ್ ಇರುತ್ತೆ, ಮಾಡಬಹುದು. 5mm ಇರುತ್ತೆ, ಎಲ್ಲ ಮಾಡಬಹುದು. 5mm ಇದ್ರ ಪ್ಯಾಟರ್ನ್, ಇದು ತುಂಬಾ ಪ್ಯಾಟರ್ನ್ ಸಿಗುತ್ತೆ ನಿಮಗೆ. ಪ್ಲೇನ್ ರೆಡ್ ಕಲರ್ ಅಲ್ಲಿ ಇದೆ ನೋಡಿ, ಗ್ರೀನ್ ಕಲರ್ ಇದೆ, ಇದೆಲ್ಲ 8 colors ಸಿಗುತ್ತೆ. ಏನು ಪ್ರೈಸ್ ಆಗುತ್ತೆ? 45 rupees square feet. 45 rupees square feet ಆಗುತ್ತೆ. ಓಕೆ, ನಿಮಗೆ ಬೇರೆ ಬೇರೆ ಥಿಕ್ನೆಸ್ ಅಲ್ಲಿ ಸಿಗುತ್ತೆ. ಇದು ನಿಮ್ದು 12mm ಕುಶನ್ ಮ್ಯಾಟ್ ಇದು, ಇದು 65 rupees ಇದೆ. 12mm, ಇದು 15mm ಇದು. ಇದು 15mm, ಇದು ನಿಮ್ಗೆ 75 rupees. 14mm ಇದು, 14mm 75 rupees ಇದು ರೇಟ್. 75 rupees square feet. ಇದು ಬಂದ್ಬಿಟ್ಟು, ಇದು ಬಂದು 65 rupees. ಇದು 10mm ನಮ್ದು 55 rupees. ಬೇರೆ ಬೇರೆ ಕ್ವಾಲಿಟಿ, ಅದು 65, ಇದು 65, ಇದು 55, ಇದು 10mm, ಇದು 12mm 65. ಸೊ ನಮ್ಮ ಹತ್ರ 2 feet ಅಲ್ಲಿ ಸಿಗುತ್ತೆ, ಹೈಟ್ 4 feet ಅಲ್ಲಿ ಸಿಗುತ್ತೆ. 4 feet ಅಲ್ಲಿ ಸಿಗುತ್ತೆ. ಅದು ನಿಮ್ಗೆ ಕಸ್ಟಮರ್ ಪ್ರಕಾರ ಹೇಗೆ ಬೇಕಿದೆ, ಅವನಿಗೆ 2 feet ಬೇಕಿದೆ, ಅವನ್ ಸೈಜ್ ಬೇರೆ. 2 feet ಈಸಿ ಆಗುತ್ತೆ, 2 feet ತಗೋಬೇಕು. 4 feet ಅಲ್ಲಿ ಬೇಕು, 4 feet ಅಲ್ಲಿ ಸಿಗಬಹುದು. ಏನಾಗುತ್ತೆ, ಸ್ವಲ್ಪ ಮನೆಯಲ್ಲಿ 2 feet ಸಾಕಾಗ್ಬಿಡುತ್ತೆ, 2 feet ವಿತ್ ಸ್ವಲ್ಪ ಕಡಿಮೆ ಇರುತ್ತೆ. 2 feet ಗೆ 5 feet ಸ್ವಲ್ಪ ಮನೆ, ಇದು ಫ್ಯಾಕ್ಟ್ರಿ ಅಂಗಡಿ ಎಲ್ಲ 4 feet ಬೇಕಿರುತ್ತೆ, ದೊಡ್ಡ ಇರುತ್ತೆ. 4x5, 2 and 4 ಸಿಗುತ್ತೆ. ಕಸ್ಟಮರ್ ಯಾವ್ದು ಬೇಕಿದ್ರೆ ತಗೋಬಹುದು. ಲೆಂತ್ ನಿಮ್ಗೆ ರನ್ನಿಂಗ್ 40 feet ಸಿಗುತ್ತೆ. ಓಕೆ, ಒಂದು ರೋಲೆ ತಗೋಬೇಕಾ ಅಥವಾ ಕಟ್ ಪೀಸ್ ಕೊಡ್ತೀರಾ? ಕಟ್ಟು ಕೊಡ್ ಮಾಡಿ. ಓಕೆ, ಟೋಟಲ್ ಬಂದ್ಬಿಟ್ಟು ವಿಡ್ತ್ ನಮಗೆ 2 and 4 ಎರಡರಲ್ಲಿ ಸಿಗುತ್ತೆ. ಓಕೆ, ನಿಮಗೆ ಕಸ್ಟಮರ್ ಗೆ ಎಷ್ಟು ಬೇಕಿದೆ ಅಷ್ಟು ಕಟ್ ಮಾಡ್ಬೇಕು. ಓಕೆ, ಅದು ರೀಸೇಲ್ ಗೆ ಬೇಕಿದ್ರೆ ನಾವು ಕಟ್ ಮಾಡಲ್ಲ, ಫುಲ್ ರೋಲ್ ಕೊಡ್ತೀವಿ, ರೇಟ್ ತುಂಬಾ ಕಡಿಮೆ ಇರುತ್ತೆ. ಓಕೆ ಓಕೆ, ಸ್ಟಾರ್ಟಿಂಗ್ ಓಕೆ. ಈಗ ಹೇಳಿದ್ ಬಂದ್ಬಿಟ್ಟು 55, 65, 75 ಇನ್ಕ್ಲೂಡ್ GST ಹೇಳಿದ್ರ? ಓಕೆ, ಕೆಲವೊಂದಕ್ಕೆ ಇನ್ಕ್ಲೂಡ್ GST ಹೇಳಿದ್ದಾರೆ. ಇದರಲ್ಲಿ ರಫ್ ಬರುತ್ತೆ ಮತ್ತೆ ಸ್ಮೂತ್ ಇಂದ ಬರುತ್ತೆ, ಎರಡು ಚೆನ್ನಾಗಿ ಬರುತ್ತೆ. ಮುಂದೆ ಈ ತರ ಎಲ್ಲ ಪ್ಯಾಂಟ್ ಈ ತರ ಇರುತ್ತೆ. ಓಕೆ, ಯಾವ ಚೆನ್ನಾಗಿರುತ್ತೆ? ಎರಡು ಚೆನ್ನಾಗಿರುತ್ತ? ಅಂದ್ರೆ ಫೋಲ್ಡ್ಗೆಲ್ಲ ಈ ತರ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ, ಫೋಲ್ಡ್ ಮಾಡೋದಕ್ಕೆಲ್ಲ ಈ ತರ ಚೆನ್ನಾಗಿದೆ. ಓಕೆ, ಆರ್ಟಿಫಿಷಿಯಲ್ ಗ್ರಾಸ್, ಇದು ಆರ್ಟಿಫಿಷಿಯಲ್ ಗ್ರಾಸ್, 25mm ಇದು. 25mm ಇದು, 45 rupees square feet ಇದು. ಇದು ಹೈಟ್ ನಿಮ್ಗೆ ಬೇರೆ ಬೇರೆ ಸಿಗುತ್ತೆ. ಲೆಂತ್ ಎಲ್ಲರಿಗೆ 82 feet ಇರುತ್ತೆ. ಹೈಟ್ ನಿಮ್ಗೆ 4 feet ಅಲ್ಲಿ ಸಿಗುತ್ತೆ, 2 feet ಅಲ್ಲಿ ಸಿಗುತ್ತೆ ನೋಡಿ. ಇದು 2 feet, ಇದನ್ನ 3 kaaldu ಸಿಗುತ್ತೆ. ಆಮೇಲೆ 2 feet ಸಿಗುತ್ತೆ. ಆಮೇಲೆ 6.5 ದೊಡ್ಡ ಹೈಟ್ ಸಿಗುತ್ತೆ. 2 feet ಹೈಟ್ ಬರುತ್ತಾ? ಲೆಂತ್ ಬಂದ್ರೆ ಎಷ್ಟು ಬರುತ್ತೆ? 82 feet ರನ್ನಿಂಗ್. ನಿಮ್ಗೆ ಎಷ್ಟು ಬೇಕಿದೆ ಕಸ್ಟಮರ್ಗೆ, ಅದ್ ಲೆಂತ್ ಬಗ್ಗೆ ಏನ್ ಪ್ರಶ್ನೆ ಇಲ್ಲ. ಎಷ್ಟು ಬೇಕಿದೆ ಬೇಕಾಗಿದೆ ನಮಗೆ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗೋದಾದ್ರೆ ಏನ್ ಥಿಕ್ನೆಸ್? ಇದು 25mm 45 rupees. ಆಮೇಲೆ 50mm ನಿಮ್ಗೆ ತೋರಿಸ್ತೀನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 45 rupees ಇದೆ. 45 rupees ಇದೆ. 20mm ಇದೆ ನಿಮ್ಮ ಹತ್ರ? 20mm 40 rupees ಆಗುತ್ತೆ. 20mm ಇದೆ. 20mm 40 rupees ಆಗುತ್ತೆ. ಆಮೇಲೆ ದುಸರ ನಿಕಾಲ್ 50mm ಕಡಿಮೆ ಇದು. ಇದು 50mm ಬರುತ್ತೆ ಸರ್. 50mm 75 rupees ಸ್ಕ್ವೇರ್ ಫೀಟ್ ಇದು. 75 rupees ಆಗುತ್ತೆ. ಕಸ್ಟಮರ್ ಗೆಲ್ಲ 10% ಡಿಸ್ಕೌಂಟ್ ಕೂಡ ಇದ್ರ 10% ಕೊಡ್ತಿದ್ದೀರಾ ಸರ್? ಓಕೆ ನೋಡಿ, ಇದು 40mm ಇದ್ರಿಂದ ಏನೇ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ 40mm 65 rupees ಇರುತ್ತೆ. 35mm 55 rupees ಇರುತ್ತೆ. ಎಲ್ಲ ಮೇಲೆ 10% ಡಿಸ್ಕೌಂಟ್ ಇರುತ್ತೆ. 25 to 45 rupees. 20mm ಇವಾಗ ಸಿಗ್ತಾ ಇಲ್ಲ, ಯಾವಾಗ ಸಿಗ್ತಾ ಇತ್ತು 40 rupees ಇತ್ತು ಅದು, ಯಾಕಂದ್ರೆ ತುಂಬಾ ಕಡಿಮೆ ಇರುತ್ತೆ ಗ್ರಾಸ್ ಅದಲ್ಲಿ. ಇದು 50mm ಮ್ಯಾಕ್ಸ್. ಈಗ ಇದನ್ನ ವಾಲ್ ಗೂ ಹಾಕ್ಬಹುದು, ಫ್ಲೋರಿಂಗ್ ಹಾಕ್ಬಹುದು, ಡೆಕೋರೇಟಿವ್ ಹಾಕ್ಬಹುದು. ಮೆಮು ಸ್ಟಾರ್ಟಿಂಗ್ ಪ್ರೈಸ್ 45 rupees. 35mm 55 rupees. ಡಿಸ್ಕೌಂಟ್ 10% ಎಲ್ಲರೂ ಎಲ್ಲ ಮೇಲೆ. 40mm 65 rupees. 50mm 75 rupees. 10% ಡಿಸ್ಕೌಂಟ್. ಕ್ವಾಂಟಿಟಿ ಇನ್ನೂ ಜಾಸ್ತಿ ಇದೆ, ಕಾಲ್ ಮಾಡಿ ನಾವು ಇನ್ನೂ ಡಿಸ್ಕೌಂಟ್ ಕೊಡೋದು. 6.5 feet ಅಲ್ಲಿ ಸಿಗುತ್ತೆ, 4 feet ಅಲ್ಲಿ ಸಿಗುತ್ತೆ, 2 feet ಅಲ್ಲಿ ಸಿಗುತ್ತೆ, 3 kaal ಅಲ್ಲಿ. ಲೆಂತ್ 82 feet. ಕಸ್ಟಮರ್ ಅದು ಯೋಚನೆ ಮಾಡಬೇಡ, ಏನ್ ಎಷ್ಟು ಬೇಕಿದೆ ಕಟ್ ಮಾಡ್ಕೊಡ್ತೀವಿ.
ಮನೆ ಆಫೀಸ್ ಫ್ಯಾಕ್ಟ್ರಿ ಎಲ್ಲಾ ಜಾಗ ಯೂಸ್ ಆಗುತ್ತೆ. ಇದು ಗಮ್ ಹಾಕಿ ಆಗ್ಬೇಕು. ಇದು ನಿಮ್ಗೆ ಥಿಕ್ನೆಸ್ ಮೇಲೆ ರೇಟ್ ಚೇಂಜ್ ಆಗ್ತಾ ಇರುತ್ತೆ. ಇದು ನೋಡಿ, ಇದು 0.45 ಇಂದ ಸ್ಟಾರ್ಟ್ ಆಗುತ್ತೆ. 12 ರೂಪಾಯಿ 12 ರೂಪೀಸ್ ಇದು ಸ್ಕ್ವೇರ್ ಫೀಟ್. ನಿಮ್ಗೆ 1.5 ಮೀಟರ್ ಅಲ್ಲಿ ಸಿಗುತ್ತೆ, 2 ಮೀಟರ್ ಅಲ್ಲಿ ಸಿಗುತ್ತೆ. ಇದು ಜಾಸ್ತಿ ಮನೆಯಲ್ಲಿ ಹಾಕ್ತಾರೆ, ಕಡಿಮೆ ಥಿಕ್ನೆಸ್ ಜಾಸ್ತಿ ಅಂಗಡಿ ಎಲ್ಲ ವಾಗಕ್ಕೆ ಆಗಲ್ಲ. 0.5 ಸ್ಕ್ವೇರ್ ಫೀಟ್ ಇದು 2 ಮೀಟರ್ ಅಲ್ಲಿ ಇದೆ, 1.5 ಮೀಟರ್ ಇದೆ. ಇದು 14 ರೂಪಾಯಿ ಸ್ಕ್ವೇರ್ ಫೀಟ್. ಏನು ಮೀಟರ್ ಅಂದ್ರೆ ಇದು ಫುಲ್ ರೋಲ್ ಸ್ಕ್ವೇರ್ ಫೀಟ್ ಅಲ್ಲಿ ಎಷ್ಟು ಬೇಕಿದೆ ಕಟ್ ಮಾಡ್ತೀನಿ. 6.5 ಬರುತ್ತೆ ಎಕ್ಸಾಂಪಲ್, ಎಷ್ಟು ಬೇಕು 65 ಸ್ಕ್ವೇರ್ ಫೀಟ್ 6.5 ಹೈಟ್ ಇದೆ, ಫೀಸ್ ಕಟ್ ಮಾಡಿ 65 ರೂಪಾಯಿ ತುಂಬಾ ಡಿಸೈನ್ ಇದೆ. ಇನ್ನೂ ಜಾಸ್ತಿ ಡಿಸೈನ್ ಸಿಗುತ್ತೆ ನಿಮ್ಗೆ. ಇದು 5 ತಿಕ್ನೆಸ್ 14 ರೂಪಾಯಿ, ಕ್ವಾಂಟಿಟಿ ಜಾಸ್ತಿ ಇದೆ, ಕಸ್ಟಮರ್ ಡಿಸ್ಕೌಂಟ್ ಮಾಡ. ಇದು 6.5 ಐಟಮ್ 18 ರೂಪಾಯಿ. ಇದು ಮನೆಗೆ ಜಾಸ್ತಿ ಹಾಕ್ತಾರೆ, ಇಲ್ಲಾಂದ್ರೆ ಆಫೀಸ್ ಅಲ್ಲಿ ಜಾಸ್ತಿ ಹಾಕ್ತಾರೆ. ಸ್ಲೋ ಮೂವ್ಮೆಂಟ್ ಆಫೀಸ್ ಅಲ್ಲಿ ಆಗ್ಬಹುದು. ಇದು ಅಂಗಡಿಯಲ್ಲಿ ಆಗ್ಬಾರ್ದು. 6.5 18 ರೂಪೀಸ್ ರೇಟ್ ಕಡಿಮೆ ಆಗುತ್ತೆ ಜಾಸ್ತಿ ಕ್ವಾಂಟಿಟಿ. ಮನೆಗೂ ಆಗ್ಬೋದು, ಸ್ವಲ್ಪ ಅಂಗಡಿಗೂ ಟ್ರೈ ಮಾಡ್ಬೋದು. ಇಲ್ಲಿ ಜನ 10 ಜನ 6 ಜನ ಬರ್ತಾರೆ, ಆಫೀಸ್ ವರ್ಕ್ ಶಾಪ್ ಲೇಡೀಸ್ ವರ್ಕಿಂಗ್ ಟೈಲರಿಂಗ್ ಆಗ್ಬಹುದು. 8.5 1 mm ನಿಮ್ಗೆ ಸ್ವಲ್ಪ ಹೆವಿ ಗೇಜ್ ಸ್ಟಾರ್ಟ್ ಆಗುತ್ತೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಜಾಸ್ತಿ ಜನ 20 ಜೂಮ್ ಮಾಡಿ ಇದು ಮಾಡ್ಬಹುದು. ಎಷ್ಟಾಗುತ್ತೆ? 28 ರೂಪೀಸ್ ಸ್ವಲ್ಪ ಅಲ್ಲಿ ಓಕೆ. ಇದೆಲ್ಲ ಬಂದ್ಬಿಟ್ಟು 1 mm ದು ಅಲ್ವಾ? 1.5 mm ಅಲ್ಲ 1.5 mm ಇಷ್ಟು ಬರುತ್ತೆ ನೋಡಿ, ಇದು ಫುಲ್ ಸ್ಮೂತ್ ಆಗಿರುತ್ತೆ. ಹೆವಿ ಗೇಜ್ ಅಂಗಡಿಯಲ್ಲಿ ಇದೆ, ಸ್ವಲ್ಪ ಅಂಗಡಿಯಲ್ಲಿ ಜಾಸ್ತಿ ಜನ ಓಡಾಡ್ತಾರೆ ಅಲ್ಲಿ. ಇದು ಬಂದ್ಬಿಟ್ಟು 0.55 mm ಈ ರೀತಿ ಇರುತ್ತೆ. ಓಕೆ, ಇದು ಫ್ಯಾಕ್ಟರಿ ಫ್ಲೋರಿಂಗ್. ಫ್ಯಾಕ್ಟರಿ ಹಾಕ್ತಾರೆ ಫ್ಲೋರಿಂಗ್ ಸರ್. ಅದು ಅದೇನ್ mm ಬರುತ್ತಾ? ಅದು ನಿಮ್ಗೆ 2 mm ಜಾಸ್ತಿ, 1.5 2 mm ಕಲರ್ಸ್ ಅಲ್ಲಿ ಸಿಗುತ್ತೆ. ಓಕೆ, 2 mm ಎಷ್ಟಾಗತ್ತೆ? 47 ರೂಪಾಯಿ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ಓಕೆ ಓಕೆ, ಪ್ಲೈನ್ ಅಲ್ಲಿ ಬರುತ್ತೆ ಪೂರ್ತಿ. ಅದು ಇದೇನು? ಇದು ಸ್ನೇಕ್ ಮ್ಯಾಟ್. ಆಂಟಿಸ್ಕಿಡ್ ಮ್ಯಾಟ್ ಬಾತ್ರೂಮ್ ಅಲ್ಲಿ ಹಾಕಕ್ಕೆ. ಇದೆಲ್ಲ ಯಾರು ವಯಸ್ಸವರು ಇದಾರೆ ಬಾತ್ರೂಮ್ ಅಲ್ಲಿ ಸ್ಲಿಪ್ ಆಗ್ಬಾರ್ದು, ಇಲ್ಲ ಅಂದ್ರೆ ಕಲ್ಯಾಣ ಮಂಟಪ ಅಲ್ಲಿ ಎಲ್ಲಿ ಸ್ಲಿಪ್ ಆಗ್ಬಾರ್ದು. ಎಷ್ಟು ಸರ್ ಇದು ಸ್ಕ್ವೇರ್ ಫೀಟ್? ಇದು ನಿಮ್ಗೆ 70 ರೂಪೀಸ್ ಆಗುತ್ತೆ. ಓನ್ಲಿ 70 ರೂಪಾಯಿ ಕ್ವಾಂಟಿಟಿ ಜಾಸ್ತಿ ಇದೆ. ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 70 ರೂಪೀಸ್ ಆಗುತ್ತೆ. ಕಾರಿಂದು ಮ್ಯಾಟ್ ಬಂದ್ಬಿಟ್ಟು ಕಾರ್ ಮ್ಯಾಟ್ ಬಂದ್ಬಿಟ್ಟು 28 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ. ಅದ್ರಲ್ಲಿ ಡಿಸೈನ್ಸ್ ಏನಾದ್ರು ಇರುತ್ತೆ? 4 ಡಿಸೈನ್ಸ್ ಸಿಗುತ್ತೆ. 4 ಡಿಸೈನ್ಸ್ ಎಲ್ಲ 28 ರೂಪಾಯಿ ಸ್ಕ್ವೇರ್ ಫೀಟ್. ಅದೇನು ಮೆಂಬರ್ ಇರುತ್ತೆ? ಅದು 1 mm. ಇದು ಬಂದ್ಬಿಟ್ಟು ಇನ್ಸು ಫೋಮ್ ಶೀಟ್ ಹೇಳ್ತಾರೆ ವಾಲ್ಗೆ ಆಗುತ್ತೆ. ಇದೆಲ್ಲ ಏನಿಲ್ಲ, ನಿಮ್ಗೆ ಫಿಕ್ಸರ್ ಏನ್ ಬೇಡ, ತಗೋಬಹುದು ಆಗ್ಬಹುದು. ಇದು ನಿಮ್ಗೆ ಪೀಸ್ 1 piece ₹500 ಆಗುತ್ತೆ. ಇದೊಂದು ಅಂದ್ರೆ ಇಷ್ಟು ಇಷ್ಟು ಪೀಸ್ಗೆ 500 ರೂಪಾಯಿ ಆಗುತ್ತೆ. ಇಷ್ಟು ಸ್ಕ್ವೇರ್ ಫೈರ್ ಪ್ರೂಫ್ ಇದೆ, ವಾಟರ್ ಪ್ರೂಫ್ ಇದೆ, ಎಲ್ಲ ಪ್ರೂಫ್ ಇದೆ. ನೋಡಿ ಎಷ್ಟು ಡಿಸೈನ್ ಇದೆ. ಇದೇನು ಕೇಳುತ್ತೆ ಅನ್ನೋದೇನು ಇಲ್ಲ. ಎಷ್ಟು ಡಿಸೈನ್ ನೀವು ಬೀಳುತ್ತೆ. ಓಕೆ, ಇದು ಬಂದ್ಬಿಟ್ಟು ಎಲ್ಲಾದ್ರು ಬಂದ್ಬಿಟ್ಟು 1 piece ₹500 ಆಗುತ್ತೆ. ಓಕೆ, ಇದು ಎಷ್ಟು ಡಿಸೈನ್ಸ್ ಇದೆ? ಎಷ್ಟು ಡಿಸೈನ್ಸ್ ಬರುತ್ತಾ ನಿಮ್ಮ ಹತ್ರ? ಇಷ್ಟು ಡಿಸೈನ್ಸ್ ಇದೆ, ಎಲ್ಲದು 500. ಫಿಕ್ಸ್ಡ್ ಪ್ರೈಸಸ್? ಎಲ್ಲ ನಿಮಗೆ ಕಸ್ಟಮರ್ಗೆ 5-10% ಡಿಸ್ಕೌಂಟ್. 5-10% ಡಿಸ್ಕೌಂಟ್ ಆಚೆ ಆಗುತ್ತೆ. ಗಾರ್ಡನ್ಗೆ 500 ರೂಪಾಯಿ ಪೀಸ್ ಇದೆ, 700 ರೂಪಾಯಿ ಬೇರೆ ಬೇರೆ. ಇದು 500 ರೂಪಾಯಿ 1 piece ಸೈಜ್ ಇರುತ್ತೆ. 2x1.5 500 ಸ್ಕ್ವೇರ್ ಫೀಟ್ಗೆ 500 ರೂಪಾಯಿ. ಇದು ಬಂದ್ಬಿಟ್ಟು ವಾಲ್ ಪೇಪರ್. ಇದು ರೇಟ್ ಬಂದ 1600 ರೂಪಾಯಿ ಅಂದ್ರೆ ಏನು? ಒಂದು ರೋಲ್ಗೆ 1600. ಒಂದ್ ರೋಲ್ ಅಲ್ಲಿ ಎಷ್ಟು ಬರುತ್ತೆ? 550 ರೂಪಾಯಿ ಇದೆ. ಹಾಕಕ್ ಎಷ್ಟು ತಗೊಳ್ತಾರೆ ಅಂದ್ರೆ 500 ರೂಪಾಯಿ ತಗೊಳ್ತಾರೆ. ಇದು ಬಂದ್ಬಿಟ್ಟು ಒಂದ್ ರೋಲ್ ಅಲ್ಲಿ 57 ಸ್ಕ್ವೇರ್ ಫೀಟ್ ಇರುತ್ತೆ. ಎಷ್ಟಾಗುತ್ತೆ ಟೋಟಲ್ ಆಗಿ ಅಂದ್ರೆ?
ಮೇಡಮ್ 57 square feet ಬರುತ್ತೆ. 57 square feet ಬರುತ್ತೆ ಆಲ್ಮೋಸ್ಟ್ ನಿಮ್ಗೆ 2-5% ವೆಸ್ಟ್ ಸೈಡ್ ನಲ್ಲಿ ಹೋಗುತ್ತೆ, ಯಾಕಂದ್ರೆ ಜೆಂಟಿಂಗ್ಸ್ ನಲ್ಲಿ ಬರುತ್ತೆ. ಗಮ್ ನಮ್ದು ಇರುತ್ತೆ, ಬೇರೆ ಮಾಡಿದ್ರೆ 700-800 rupees ತಗೊಳ್ತಾರೆ. ನಮ್ಮ ಹತ್ರ ತಗೊಂಡ್ರೆ ಐಟಮ್ 400 rupees ನಲ್ಲಿ ಫಿಕ್ಸಿಂಗ್, ಒಂದ್ ರೋಲ್ ಎರಡು ರೋಲ್ ಇದ್ರೆ 500 rupees ಚಾರ್ಜ್ ಮಾಡ್ತೀನಿ. ಬೆಂಗಳೂರಲ್ಲಿ ಔಟ್ ಆಫ್ ಬೆಂಗಳೂರಲ್ಲಿ ಅವ್ರು ಎಷ್ಟು ಚಾರ್ಜ್ ಕೊಡ್ತಾರೆ, ಬಸ್ ಬರೋದು ಹೋಗೋದು ಬಸ್ ಚಾರ್ಜಸ್ ಎಲ್ಲ ಸೇರಿ ನಾವು 400 rupees ಚಾರ್ಜ್ ಮಾಡ್ತೀನಿ. ಔಟ್ ಆಫ್ ಸ್ಟೇಷನ್ ಇದ್ರೆ 500 rupees ಪರ್ ರೋಲ್ ಚಾರ್ಜ್ ಮಾಡ್ತೀನಿ, ಬರೋದು ಹೋಗೋದು ಚಾರ್ಜ್ ಕೊಡ್ಬೇಕು. ಇದೆಲ್ಲ 3D ಬರುತ್ತೆ ಇದು. ಇದರಲ್ಲಿ ಫುಲ್ ಕ್ಯಾಟ್ಲಾಗ್ಸ್ ಇದೆ, ಎಲ್ಲ ತೋರ್ಸಕ್ ಆಗಲ್ಲ. ಇದು ಸ್ಮಾಶ್ ಅಂತ ನೋಡಿ, ಇದು ಎಲ್ಲ ಪ್ಯಾಟರ್ನ್ಸ್ ಇದೆ ಇದು. ಇದೆಲ್ಲ 3D ವಾಷಬಲ್, ಅದು ವಾಷಬಲ್ ಅಂದ್ರೆ ಒಂದೇ ಸಲ ಗಲೀಜ್ ಆಗಿದ್ರೆ ಇದು ಆಗಲ್ಲ, ಸ್ವಲ್ಪ ಹೊಸ್ಬೋದು ನೀವು ಆರಾಮಾಗಿ. ಡಸ್ಟ್ ಗಿಸ್ಟ್ ಇದ್ರೆ ಸ್ವಲ್ಪ ನೀವು ಇದು ಮಾಡಬಹುದು, ಇದು ಫೀಲ್ ಮಾಡಬಹುದು. ಇದು ಇದು ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ. ಮೋರ್ ದನ್ 1000 ಆಫ್ ಕಲರ್ಸ್ ಇದೆ ನಮ್ಮ ಹತ್ರ ಸದ್ಯಕ್ಕೆ. ನಮ್ಮ ಹತ್ರ ನೋಡಿ ಇಷ್ಟು ಕಲರ್ಸ್, ಇಷ್ಟು ಡಿಸೈನ್ಸ್ ಇದೆ, ಮೋರ್ ದನ್ 20 ಕ್ಯಾಟ್ಲಿಸ್ ಇದೆ. ಈಗ ಒಂದ್ ರೋಲ್ಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಒಂದ್ ರೋಲ್ ಸ್ಟಾರ್ಟಿಂಗ್ ರೇಂಜ್ ನಮ್ಮ ಹತ್ರ 1500 ಇಂದ ನಿಮ್ಗೆ 400 rupees ತಗೊಂಡು ಹೈಯರ್ ಅದ್ನಲ್ಲಿ ಬೇಕಂದ್ರೆ 5500, 6000, 7000 ಅಪ್ ಟು 25000 ಇದೆ. ಕಮರ್ಷಿಯಲ್ ಕ್ವಾಲಿಟಿ, ಚಿಕ್ಕವ್ರನ್ನ ಆಗ್ಬೇಕು ದೊಡ್ಡವ್ರನ್ನ ಆಗ್ಬೇಕು ಆ ತರ ನಮ್ಗೆ ಪ್ರೊಸೀಜರ್ ಮಾಡ್ಕೊಂಡು ನಾನು ಇಟ್ಟಿದ್ದೀನಿ. ಬಿಫೋರ್ ಜಾಸ್ತಿ ರೋಲ್ ತಗೊಂಡ್ರೆ 10-15% ನಾವು ಡಿಸ್ಕೌಂಟ್ ಕೊಡ್ತೀನಿ. ಇವೊಂದು ರೀಸೆಲ್ಲರ್ಗೆ, ಯಾವ್ದು ರೀಸೆಲ್ಲರ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಸಪರೇಟ್ ರೇಟ್ ಇರುತ್ತೆ, ಅದು ಬಿಸ್ನೆಸ್ ಆರಾಮ್ ಸ್ಟಾರ್ಟ್ ಮಾಡಬಹುದು. ಇದ್ರಲ್ಲಿ ತುಂಬಾ ಡಿಸೈನ್ಸ್ ಬರುತ್ತೆ, ತುಂಬಾ ಇದೆ ನೋಡಿ. ಇದೆಲ್ಲ ಕ್ಯಾಟ್ಲಾಗ್ಸ್, ಎಲ್ಲ 3D ಡಿಸೈನ್ಸ್. ಹೌದು, ಮೋರ್ ದನ್ 2000 ಮೇಲೆ ಕ್ಯಾಟ್ಲಾಗ್ಸ್ ಬರುತ್ತೆ. ಎಲ್ಲ ಇಡಕ್ಕೆ ಆಗಲ್ಲ, ಯಾಕಂದ್ರೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಈಗ ಯಾರು ಬಂದು ನೋಡ್ಬೇಕಂದ್ರೆ ಡೈರೆಕ್ಟ್ ಶಾಪ್ ವಿಸಿಟ್ ಡೈರೆಕ್ಟ್ ಬಂದ್ರೆ ನಾವು PDF ಎಲ್ಲ ಕಳಿಸ್ತೀನಿ. ಫೋನ್ ಮಾಡಿದ್ರೆ ನಾವು PDF ಎಲ್ಲ ಕಳಿಸ್ತೀನಿ. ಯಾವ್ದು ಸೆಲೆಕ್ಷನ್ ಮಾಡ್ಕೊಂಡು ಆರಾಮಾಗಿ ಕಳಿಸಿದ್ರೆ ನಾವು ಪ್ಯಾಟರ್ನ್ ಮೇನ್ ಕೋಡ್ ನಂಬರ್ ಪ್ಲಸ್ ಯಾವ್ದು PDF ನಂಬರ್ ಕಳಿಸ್ತೀನಿ ಆ ಬುಕ್ ನಂಬರ್ ನಮ್ಗೆ ಬೇಕು. ಆಮೇಲೆ ಇಲ್ಲಿ ಬಂದ್ರೆ ನಾವು ಫುಲ್ ಎಕ್ಸ್ಪ್ಲೇನ್ ಮಾಡಿ ಯಾವ್ದು ತಗೋಬೇಕು ಅಂತ ಸಜೆಸ್ಟ್ ಮಾಡ್ತೀವಿ. ಬಹಳ ಚೆನ್ನಾಗಿರ್ಬೇಕು, ನಮ್ಗೆ ನೀರು ಬರೋದು ಇನ್ನೇ ಸಾಧಾರಣ ಗ್ಯಾರಂಟಿ ಇದು ಇದು ಬರುತ್ತೆ. 10-15 years ಬರುತ್ತೆ, 10-15 years ಬರುತ್ತೆ ಮೇಡಮ್. ನೀವು ಇಟ್ಕೊಂಡ್ರೆ 10-15 years ಬರುತ್ತೆ, ಡಿಪೆಂಡ್ ನಿಮ್ ಮೇಲೆ ಹೋಗುತ್ತೆ. ಮಕ್ಕಳು ಏನಾಗ ಚೆನ್ನಾಗಿರುತ್ತೆ ಚೆನ್ನಾಗಿ ಇಟ್ಕೊಂಡ್ರೆ. ಪ್ಲೇನ್ ಕಲರ್ಸ್ ಫ್ಲೋರಿಂಗ್ ಫ್ಯಾಕ್ಟರಿಗೆ ಜಾಸ್ತಿ ಆಗ್ತದೆ, ಡಿಸೈನ್ ಇಲ್ಲ, ಉಡಿನ್ ತರ ಎಲ್ಲ ಪ್ಲೇನ್ ಕಲರ್ ಫ್ಯಾಕ್ಟರಿಗೆ ಆಗ್ತದೆ. ವುಡನ್ ಫಿನಿಶಿಂಗ್ ಬರುತ್ತೆ ಇದಕ್ಕೆ, ಇಲ್ಲ ಪ್ಲೇನ್ ಇದು ಪ್ಲೇನ್ ಫ್ಯಾಕ್ಟರಿಗೆ ಆಗ್ತದೆ. ಓಕೆ, ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 47. ಇದು ಹಾಸ್ಪಿಟಲ್ ಫ್ಲೋರಿಂಗ್, 70 rupees ಹಾಸ್ಪಿಟಲ್. ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಫ್ಲೋರಿಂಗ್ ಇದೆಲ್ಲ ಹಾಸ್ಪಿಟಲ್ಗೆ ಹಾಕ್ತಾರೆ. ಇದು 2 mm 75 rupees ಆಗುತ್ತೆ ಪ್ಲಸ್ GST. ಇದು ವಾಲ್ಸ್ ಪ್ರೋ, ಇದು ವಾಲ್ಗೆ ಹಾಕ್ತಾರೆ ಹಾಸ್ಪಿಟಲ್ ಅಲ್ಲಿ ಆಂಟಿ ಬ್ಯಾಕ್ಟೀರಿಯಲ್. ಇದು ಸಿಗ್ಮಾ ಹಾಸ್ಪಿಟಲ್ ಫ್ಲೋರಿಂಗ್ ಹೇಳ್ತಾರೆ ನೋಡಿ, ಹಾಸ್ಪಿಟಲ್ ಪಿಕ್ಚರ್ಸ್ ಎಲ್ಲ ಇದೆ. ಇದು ಆಮೇಲೆ ಸ್ವಲ್ಪ ಹೆವಿ ಡ್ಯೂಟಿ ಫ್ಲೋರಿಂಗ್, 50 rupees ಆಗುತ್ತೆ. ಸ್ವಲ್ಪ ಯಾರಿಗೆ ಜನ ಜಾಸ್ತಿ ಲೈವ್ ಬರಬೇಕು ಅಂದ್ರೆ 2 mm 1.5 mm ಬರುತ್ತೆ. 1.5 mm 50 rupees, 2 mm 60 rupees. ಸ್ವಲ್ಪ ಹೆವಿ ಗೇಜ್ ಇದು, ಹೆವಿ ಕ್ವಾಲಿಟಿ ಸ್ವಲ್ಪ ಹೆವಿ ಇದೆ. ಆಮೇಲೆ ಬೇರೆ ಆಮೇಲೆ ಇದು ಎಲ್ಲ ಕಾರ್ಪೆಟ್ ಫ್ಲೋರಿಂಗ್ ಮೇಲೆ ತೋರಿಸಿದೀನ, ಲೂಪ್ ಪೈಲ್ ಕಾರ್ಪೆಟ್. ಇದು ನಿಮ್ಗೆ 3 mm ಬರುತ್ತೆ. ಇದು 2 mm ಫ್ಯಾಕ್ಟರಿ ಫ್ಲೋರಿಂಗ್, ಸ್ವಲ್ಪ ಹೆವಿ ಇದು ಲುಕ್ ಇದೆ. ಇದು ಇದು ನಿಮ್ಗೆ 1.5 mm 45 rupees ಆಗುತ್ತೆ, ಸಾರಿ 1.5 mm 35 rupees, 2 mm 47 rupees. ಇದು ಸೇಮ್ ಫ್ಯಾಕ್ಟರಿ ಫ್ಲೋರಿಂಗ್, ಇದು ಬೇರೆ ಬೇರೆ ಇದೆಲ್ಲ. ಯಾವ ತರ ಚೆನ್ನಾಗಿದೆ, ಎಲ್ಲ ಕಲರ್ ಸಿಗುತ್ತೆ. ಇದು 2 meter 15 meters, 2 mm 1.5 mm 2 meter 15 meter, 1 mm 2 meter 20 meter. ಆಮೇಲೆ ಇದು ಪ್ಲಾನ್, ಇದು ನಿಮ್ಗೆ 1.5 mm 1.5 mm 1.5 mm 65 rupees. ಇದು ಪೀಸ್ ಪೀಸ್ ಲೆಕ್ಕ, ಯಾರಿಗೆ ರೋಲ್ ಬೇಡ ಪ್ಲಾಂಗ್ ಬೇಕಿದೆ 65 rupees. ಇದು 2 mm 1.5 mm 1.5 mm 2 mm. ಯಾರಿಗೆ ರೋಲ್ ಬೇಡ ಪ್ಲಾಂಕ್ಸ್ ಆಗ್ತಾರೆ, ಕಾರ್ಪೆಟ್ ಟೈಪ್ ಆಫೀಸ್ಗೆ ಹಾಕ್ತಾರೆ 70 rupees ಆಗುತ್ತೆ, 70+ GST. ಇದು ತರ ಆರತ್ತೆ, ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, 75+ GST ಅಂತ ಕಾರ್ಪೆಟ್ ಟೈಪ್. ಇದು ರೋಲ್ ಫಾರ್ಮ್, ಇದು 45 rupees, ಸ್ವಲ್ಪ ಥಿಕ್ನೆಸ್ ಜಾಸ್ತಿ, ಇದು 55 rupees. ಇದು ಕಾರ್ಪೆಟ್ ಟೈಪ್.
ಫ್ಲೋರಿಂಗ್ ಜಿಮ್ ಫ್ಲೋರಿಂಗ್ ಇದು ಇದು ನಿಮ್ಗೆ 100 rupees ಸ್ಕ್ವೇರ್ ಫೀಟ್ ಆಗುತ್ತೆ. ಜಿಮ್ಗೆ ಹಾಕಕ್ಕೆ ಯಾರು ಜನ ಜಿಮ್ಮಿಂಗ್ ಮಾಡ್ತಾರೆ, ಎಕ್ಸರ್ಸೈಸ್, ವೇಟ್ ಲಿಫ್ಟಿಂಗ್ ಎಲ್ಲ ಇದು ನಿಮ್ಗೆ ಬೇರೆ ಬೇರೆ ಕಲರ್ ಅಲ್ಲಿ ಸಿಗುತ್ತೆ. ಇದು ನಿಮ್ಗೆ 100 rupees ಸ್ಕ್ವೇರ್ ಫೀಟ್ ಆಗುತ್ತೆ. ಇದು ನಿಮ್ಗೆ ಇಂಟರ್ಲಾಕ್ ಇದರಲ್ಲಿ ನಿಮ್ಗೆ ಗಮ್ ಹಾಕಿ ಹಾಕ್ತಾರೆ, ಅದು ಎಕ್ಸ್ಟ್ರಾ ಆಗುತ್ತೆ ಚಾರ್ಜ್. ನೋಡಿ ಫೋಟೋಸ್ ನೋಡಿ ಹೇಗಿದೆ, ಪ್ಲೇ ಏರಿಯಾಗೂ ಹಾಕ್ತಾರೆ ನೋಡಿ, ನೀವೇ ಬಂದು ಹಾಕೊಡ್ತೀವಿ. ಹಾಕಕ್ಕೆ ಎಕ್ಸ್ಟ್ರಾ 10 rupees ಆಗುತ್ತೆ, 10-12 rupees ಗಮ್ ಹಾಕಿ ಹಾಕ್ಬೋದು. ಇದು ಇದು ಟಾಪ್, ಇದು ಫ್ಲೋರಿಂಗ್, ಇದು ಇದು ಸ್ಪೋರ್ಟ್ಸ್ ಫ್ಲೋರಿಂಗ್ ಅಂತಾರೆ. 4.5mm 6.5mm ಸಿಗುತ್ತೆ. ಇದು ನೀವು ಯಾವ ಇಷ್ಟು ಥಿಕ್ನೆಸ್ ತೋರಿಸಿದ್ರೆ 2mm ಲಾಸ್ಟ್ ಸ್ಪೋರ್ಟ್ಸ್ ಫ್ಲೋರಿಂಗ್, 4.5mm 6.5mm ನಿಮ್ಗೆ 100 rupees ಆಗುತ್ತೆ. 6.5mm 150 rupees ಆಗುತ್ತೆ. ನೋಡಿ ಬ್ಯಾಡ್ಮಿಂಟನ್ ಇದೆ, ಬೇರೆ ಬೇರೆ ಗೇಮ್ಗೆ ಯೂಸ್ ಮಾಡ್ತಾರೆ. ಇದು ನಿಮ್ಗೆ 100 rupees ಆಗುತ್ತೆ. ಇದು ವುಡಿನ್ ಫ್ಲೋರಿಂಗ್, ಗಮ್ ಡೈರೆಕ್ಟ್ ಫ್ಲೋರ್ ಮೇಲೆ ಹಾಕಲ್ಲ, ಫೋಮ್ ಹಾಕಿ ಹಾಕ್ತಾರೆ. ಇದು ಇದು ವುಡಿನ್ ಫ್ಲೋರಿಂಗ್ ಹೇಳ್ತಾರೆ. ಇದು ಹಾಸ್ಪಿಟಲ್, ಇದು ಇದು ಹಾಕಕ್ಕೆ ನೀವೇ ಹಾಕೊಡ್ತೀರಾ? ಎಷ್ಟು ಸ್ಕ್ವೇರ್ ಫೀಟ್ ಲೆಕ್ಕನಾ? 15 rupees. ಇದೆಲ್ಲ ಹೆವಿ ಕಾರ್ಪೆಟ್, ಇದು 5-star ಹೋಟೆಲ್ಸ್ ಮನೆಯಲ್ಲಿ ಆಗ್ಬಹುದು ನೋಡಿ. ಇದೆಲ್ಲ ಇದು ಮನೆಯಲ್ಲಿ ಆಗ್ತಾರೆ, ಟಿವಿ ರೂಮ್ ಅಲ್ಲಿ. ಇದೆಲ್ಲ 200 rupees ಸ್ಕ್ವೇರ್ ಫೀಟ್ ಇದು, 200 rupees ಸ್ಕ್ವೇರ್ ಫೀಟ್. ಮೇಲ್ ತೋರಿಸಿದ್ರಲ್ಲ ಇದೆಲ್ಲ, ಇದು ಕಾಸ್ಟ್ಲಿ, ಇದು 219. ಇಷ್ಟು ಸಾಫ್ಟ್ ಇದೆ ನೋಡಿ. ಇದು ಸೆಂಟರ್ ಪೀಸ್ ಇಲ್ಲ, ರೋಲ್ ಅಲ್ಲಿ ಬರುತ್ತೆ. ಇದು ರೋಲ್ ಅಲ್ಲೇ ಬರುತ್ತೆ, ಫುಲ್ ಮನೆ ರಿಸ್ಕ್ ಆಗುತ್ತೆ. ಇದು ಆತರ 200 rupees ನೋಡಿ, ಇದು 200 rupees ಆಗುತ್ತೆ. ಇದೆಲ್ಲ ತಿಕ್ನೆಸ್ ಎಲ್ಲ ಎಷ್ಟು ಬರುತ್ತೆ? ಜಾಸ್ತಿ ಬರುತ್ತೆ. ಪ್ಲ್ಯಾಂಕ್ಸ್, ಇದು ಇದು 1.5mm ಪ್ಲ್ಯಾಂಕ್ಸ್. ಇದು ನಿಮ್ಗೆ 65 rupees ಆಗುತ್ತೆ. ಇದು ವಿನೈಲ್ ಪ್ಲ್ಯಾಂಕ್ಸ್, ಸ್ವಲ್ಪ ಇದು ಫ್ಲೋರಿಂಗ್ ಫ್ಲೋರಿಂಗ್ ಅದೇ ನಾವು ರೋಲ್ ಎಷ್ಟು ತೋರಿಸಿದ್ದೆಲ್ಲ ಕಸ್ಟಮರ್ಗೆ ಪ್ಲ್ಯಾಂಕ್ಸ್ ಬೇಕಿದೆ. ಇದು ಇದು ಕ್ರಯಾನ್ಸ್ ಫ್ಲೋರಿಂಗ್ ಹೇಳ್ತಾರೆ, 50-60 rupees. ಇದು ಇದು ಮನೆ ಪ್ಲೇ ಸ್ಕೂಲ್ಗೆ ಹಾಕಕ್ಕೆ ಸ್ವಲ್ಪ ಡಿಸೈನ್ ಹೊಸ ಕಲರ್ಸ್ ಮಾಡಿದೆ. ಇದು 60 rupees ಪರ್ ಸ್ಕ್ವೇರ್ ಫೀಟ್, 2mm. ಇದು ಇದು ಆರ್ಮ್ಸ್ಟ್ರಾಂಗ್ ಟೈಲ್ಸ್, ಪಾಲಿಶಬಲ್ ಟೈಲ್ಸ್. ಇದು ವಿನೈಲ್, ಇದು ವಿನೈಲ್ ಕಾಂಪೋಸಿಟ್. ಇದು ನಿಮ್ಗೆ 75 rupees ಆಗುತ್ತೆ. ಇದು ನಿಮ್ಗೆ ಪಾಲಿಶ್ ಮಾಡಬಹುದು, ವಿನೈಲ್ ಟೈಲ್ಸ್, ಆರ್ಮ್ಸ್ಟ್ರಾಂಗ್ ಬ್ರ್ಯಾಂಡ್, ಫೇಮಸ್ ಬ್ರ್ಯಾಂಡ್. ಇದು 70 rupees ಆಗುತ್ತೆ. ಇದು 2mm ಅಲ್ಲಿ ವಿನೈಲ್ ಪ್ಲ್ಯಾಂಕ್ಸ್, 2mm ಅಲ್ಲಿ 1.5mm. ಇದು 2 1.5mm, ಇದರಲ್ಲಿ 2mm ಬರುತ್ತೆ, ಅದು 75 rupees.